subscribe to our channel and press the bell button for latest educational videos. पदे पदे ही आगतिदे ಈಗ ಆಗೋದ್ರಿಂದ ಮ್ಯಾಮ್ ಇವಾಗ ವಿದ್ಯಾರ್ಥಿಗಳು ಮೆಂಟಲಿ ಸೆಟ್ ಆಗಿರ್ತಾರೆ ಈ ಎಕ್ಸಾಮ್ ಈ ಡೇಟ್ ಇರುತ್ತೆ ಹೀಗೆ ನಾವು ಮುಗಿಸ್ಕೊಂಡು ಬರಬೇಕು ಇವಾಗ ಪದೇ ಪದೇ ಕ್ಯಾನ್ಸಲ್ ಆಗ್ತಿದ್ರೆ ಅವರು ಡಿಪ್ರೆಷನ್ ಗೆ ಹೋಗ್ಬಿಡ್ತಾರೆ ಸುಮಾರು ಜನ ಡಿಪ್ರೆಷನ್ ಇಂದ ಏನೇನೋ ಮಾಡ್ಕೊತಾರೆ ಸೋ ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡಬಾರದಲ್ಲ ಸೋ ನಾವು ಯಾವುದೇ ಎಕ್ಸಾಮ್ ನಡೆಸ್ತಿದ್ರು ಅದನ್ನ ಕರೆಕ್ಟ್ ಆಗಿ ನೀಟಾಗಿ ನಡೆಸಬೇಕು ನೀವು ಯಾವ ತರ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರಿ ಮೇಡಂ ಮ್ಯಾಮ್ ಇವಾಗ ನಾನಂತೂ ಮೆಂಟಲಿ ಸೆಟ್ ಆಗಿಬಿಟ್ಟಿದೆ ಇವಾಗ ಎಕ್ಸಾಮ್ ಮುಗಿಯುತ್ತೆ ಮುಗಿದ ಮೇಲೆ ಮುಂದೆ ಏನು ಫ್ಯೂಚರ್ ಎಲ್ಲ ಪ್ಲಾನ್ಸ್ ಇರುತ್ತೆ ಮ್ಯಾಮ್ ಇದು ಮಾಡಬೇಕು ಅದು ಮಾಡಬೇಕು ಹೀಗೆ ಬರಿ ಬರಿ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಹೋದ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಮ್ ಸೆಟ್ ಮಾಡ್ಕೊಳ್ಳೋಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಅದೇ ಎಕ್ಸಾಮ್ಗೋಸ್ಕರ ತುಂಬ ಜನ ನಂಬ್ಕೊಂಡಿರ್ತಾರೆ ನಂಬ್ಕೊಂಡು ಅದೇ ಎಷ್ಟೋ ಜನಕ್ಕೆ ಲೈಫ್ ಆಗಿರುತ್ತೆ ಒಂದಷ್ಟು ಜನ ಬೇರೆ ಸ್ಟ್ರೀಮಿಂದ ಬಂದವ್ರಿಗೆ ಒಂದಲ್ಲ ಒಂದಂಥ ಆಪ್ಷನ್ ಇಟ್ಕೊಂಡಿರ್ತಾರೆ ಕೆಲವರು ಮಾತ್ರ FDA ಆಸೆ ಇಟ್ಕೊಂಡು 2-3 ಇಯರ್ಸಿಂದ ಕಷ್ಟಪಟ್ಟು ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಲಾಗಿದ್ದು 2019 2020 ಪ್ಯಾಂಡಮಿಕ್ಕಿಂದ ತುಂಬ ಕಷ್ಟಪಟ್ಟಿದ್ದಾರೆ ಏನೇನೋ ಆಗಿದೆ ಇದೆಲ್ಲ ಆಗಿದ್ದರೂ ಕೂಡ ಗೌರ್ಮೆಂಟ್ ಅವರು ಎಷ್ಟು ಕೇರ್ ಮಾಡಬೇಕಿತ್ತು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಜನದ ಲೈಫ್ ಅದರಲ್ಲಿದೆ ಸೊ ಇದೇನೋ ಥಿಂಕ್ ಮಾಡಿಲ್ದಂಗೆ ಯಾರೋ 4 ಜನ ಯೂಸ್ ಇಲ್ಲದೆ ಇರೋರು ಪೇಪರ್ ಲೀಕ್ ಮಾಡ್ತಾರೆ ಅಂದರೆ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸು ಏನೋ ಒಂದು ರೆಪ್ಯೂಟೆಡ್ ಮೆಂಬರ್ಸು ಏನೋ ಮಾಡಿದರೆ ಬಿಡು ಏನೋ ದೊಡ್ಡ ರೇಂಜಲ್ಲಿ ನಡೆದಿದೆ ಅನ್ಬೋದು ಇವ್ರು ಯಾರೋ 4 ಜನಕ್ಕೆ ಹೆಲ್ಪ್ ಆಗಿಲ್ದವರು ಬಂದು ಈ ಥರ ಪೇಪರ್ ಲೀಕ್ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿದರೆ ಏನು ಅನ್ಬೇಕು ನಾವು ಇದು ಗೌರ್ಮೆಂಟ್ ಅವ್ರದ್ದು ಅಥಾರಿಟಿ ಇದು ಸ್ಟೇಟ್ ಅಥಾರಿಟಿ ಪ್ರಶ್ನೆ KPSC ಗೌರ್ಮೆಂಟ್ ಅವ್ರದ್ದು ಇಷ್ಟೆಲ್ಲ ಇದ್ದರೂ ಕೂಡ ಈ ಥರ ಆದರೆ ತುಂಬ ಜನ ಲೈಫ್ ಹಾಳಾಗಿದೆ ಅದಕ್ಕೋಸ್ಕರ ಕಾಯ್ಕೊಂಡಿರೋ ನಾನು ತುಂಬ ಜನ ನೋಡಿದ್ದೀನಿ ನಾನು ಪರ್ಸ್ನಲಿ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಅವರೆಲ್ಲ ಇದಕ್ಕೋಸ್ಕರನ ಕಾದು 5-6 ತಿಂಗಳಾಯಿತು ಇದಕ್ಕೋಸ್ಕರ ಇನ್ನೂ ಭಾಳ ಸ್ಟ್ರಾಂಗಾಗಿ ಓದ್ತಾ ಇದ್ದಾರೆ ಇಷ್ಟೆಲ್ಲ ಇದು ಕೂಡ ಪ್ರಾಬ್ಲಮ್ ಆಗಿದೆ ಬಟ್ ಗೌರ್ಮೆಂಟವರು ಇದಕ್ಕೆ ನಷ್ಟ ಹೇಗೆ ತುಂಬಿಕೊಡ್ತಾರಂತ ಗೊತ್ತಿಲ್ಲ ಆಗುತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ ಬಟ್ ಇನ್ನು ಮುಂದೆ ಆದರೂ ಸ್ಟೂಡೆಂಟ್ ಲೈಫಲ್ಲಿ ಹಿಂಗೆಲ್ಲ ಆಟ ಆಡಬಾರ್ದು ಆಲ್ರೆಡಿ ಎಜುಕೇಷನ್ ಸಿಸ್ಟಮ್ ತುಂಬ ಹಿಂದೆ ಹೋಗ್ತಿದೆ ಇವ್ರು ನೋಡ್ರೆ ಬರೀ ಪೊಲಿಟಿಕಲಿ ಇವ್ರು ಇಳಿದ್ರು ಅವ್ರ ಮಿನಿಸ್ಟ್ರ್ ಆದರು ಬರೀ ಇದರಲ್ಲೇ ಇದ್ದಾರೆ ಯೂಸ್ ಇಲ್ದವ್ರನ್ನೆಲ್ಲ ಎಜುಕೇಷನ್ ಮಿನಿಸ್ಟ್ರು ಮಾಡ್ತಿದ್ದಾರೆ ಸೊ ಅದೆಲ್ಲ ಯೋಚನೆ ಮಾಡ್ಕೊಂಡು ಕ್ಲೀನಾಗಿ ಏನಾದರೂ ಮಾಡಬೇಕು ಅದನ್ನೂ ಒಂದು KPSC ನಡೆಸ್ತಿದೆ ಅಲ್ಲ ಎಕ್ಸಾಮು ಅದು ಕ್ಯಾನ್ಸಲ್ ಆಗಿದ್ರೆ ನಮಗೆ ಜಾಸ್ತಿ ತೊಂದರೆ ಆಗೋದು ವಿದ್ಯಾರ್ಥಿಗಳಿಗೆ ಯಾಕಂದರೆ ನಾವು ಬಡವರಲ್ಲ ಒಂದು ಎಕ್ಸಾಮ್ ನಡಬೇಕಂದ್ರೆ ನಾವು 2-3,000 ಇದಾಗುತ್ತೆ ಇನ್ವೆಸ್ಟ್ ಆಗುತ್ತೆ ಅದನ್ನು ನಾವು ಎಲ್ಲಿಂದ ಪಡ್ಕೊಳ್ಬೇಕಂತ ಒಂದು KPSC ಪ್ರಶ್ನೆ ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದು ಮೋಸ ಆಗೋ ಥರ ಆಗಿಬಿಡುತ್ತೆ KPSC ನಾವು ಒಂದು 5-6 ಇಯರ್ ಸ್ಟಡಿ ಮಾಡ್ತೀವಿ ಬಟ್ ಒಂದು ಕರಪ್ಷನಿಂದ ಬೇರೆಯವ್ರ ಮುಂದೆ ಹೋಗ್ತಾರೆ ನಾವು ಹಾಗೆ ಉಳಿದ್ಬಿಡ್ತೀವಿ FDA ಎಕ್ಸಾಮ್ ಮುಂದೆ ಹೋಗಿದ್ದು ಒಂದು ರೀತಿ ಬೇಜಾರೇ ಅನಿಸುತ್ತೆ ಸರ್ ಆಲ್ರೆಡಿ ಪ್ರಿಪೇರ್ ಆಗಿ ನಾವೆಲ್ಲ ನಮ್ಮ ಊರುಗಳಿಗೆ ನಮ್ಮ ಡಿಸ್ಟಿಕ್ಗಳಿಗೆ ಓದ್ಲಿಕ್ಕಂತ ಬೇರೆ ಕಡೆ ಎಲ್ಲ ಬಂದಿರ್ತೀವಿ ಇವಾಗ ಅವ್ರವ್ರ ಡಿಸ್ಟಿಕ್ಕಿಗೆ ಹಾಕಿರ್ತಾರಲ್ವ ಅವ್ರವ್ರ ಡಿಸ್ಟಿಕ್ಕಿಗೆ ಹೋದಾಗ ಅವ್ರಿಗೆ ಆಲ್ರೆಡಿ ಹೋಗಿರ್ತಾರೆ ಅವ್ರಿಗೆ 2-3 ದಿನ ಲಾಸ್ ಆಗುತ್ತಲ್ವ ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ ಅವರು FDA ಎಕ್ಸಾಮ್ ನಡೆಸಬೇಕಾಗಿತ್ತು ಬಟ್ ಅವರು ಲೀಕ್ ಮಾಡಬಾರ್ದಿತ್ತು ಪೇಪರ್ ಲೀಕ್ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಎಷ್ಟೋ ತೊಂದರೆಗಳಾಗಿರುತ್ತೆ ಆಲ್ರೆಡಿ ಪ್ರಿಪೇರ್ ಆಗಿರ್ತೀವಿ ನಾವು ಇದರಿಂದ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಇನ್ನೂ ಆಗಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ KPSC ಅವ್ರಿಗೆ ಏನಂದರೆ ಈಗ ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರೆ ಆಲ್ರೆಡಿ ಆ ಕ್ವಶನ್ ಪೇಪರ್ ಹೊರಗಡೆ ಲೀಕ್ ಆಗದೆ ಇರೋ ರೀತಿ ನೋಡಿಕೊಂಡು ಮುಂದೆ ಈ ರೀತಿ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ FDA ಗೆ 2-3 ವರ್ಷ ಟ್ರೈ ಮಾಡ್ತಿದ್ದೀವಿ ಈಗ ಚೆನ್ನಾಗಿ ಪ್ರಿಪ್ರೇಷನ್ ಆಗಿದೆ ಒಳ್ಳೊಳ್ಳೆ ಅಂಶಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ಎಕ್ಸಾಮ್ಗೆ ತಯಾರಿಯನ್ನು ನಡೆಸಿದ್ವಿ ಹಾಗಾಗ್ಬಿಟ್ಟು ಈ ಥರ ಸರ್ಕಾರದಿಂದ ಮೋಸ ಆಗ್ತಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಿದೆ ಹಾಗೆ KPSC ಅವರಿಗೆ ಇಷ್ಟು ಸರ್ಕಾರದಲ್ಲಿ ಇಷ್ಟು ನಾವು ಸರ್ಕಾರಕ್ಕೆ ಅತಿ ಹೆಚ್ಚು ಹಣವನ್ನು ಕಟ್ತೀವಿ ಹಣಕ್ಕೆ ನಾವೇನು ಪುಕ್ಷೇಟ ಯಾವುದೂ ಇದು ಮಾಡಲ್ಲ ಹಾಗಾಗ್ಬಿಟ್ಟು ನಮಗೆ ಒಳ್ಳೆ ಉದ್ಯೋಗಕ್ಕೋಸ್ಕರ ನಾವು ಎಷ್ಟೊಂದು ಕಷ್ಟಪಟ್ಟು ಒಂದು ಊರಿಂದ ಬಿಟ್ಟು ಒಂದೂರಿಗೆ ಬಂದಿರ್ತೀವಿ ನಮ್ಮ ಚಿತ್ರದುರ್ಗ ಫ್ರಮ್ ಚಿತ್ರದುರ್ಗದಿಂದ ಇಲ್ಲಿ ಧಾರವಾಡಕ್ಕೆ ಬಂದಾಗ 270 ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬಂದಿರ್ತೀವಿ ವಿದ್ಯಾರ್ಥಿಗಳು ಅಂದರೆ ಕಷ್ಟಪಟ್ಟು ಒಂದು ಜೀವನದಲ್ಲಿ ಸಾಧನೆ ಮಾಡೋಕ್ಕಂತ ಬಂದಿರ್ತೀವಿ ಈಗ ನಮ್ಮ ಸರ್ಕಾರ ಯಾವ ಸ್ಥಿತಿ ಬಂದಿತ್ತಂದರೆ ಪೇಪರ್ಗಳನ್ನ ಲೀಕ್ಔಟ್ ಆಗೋದ್ರಿಂದ ಅವರ ಹಣ ಉಪಯೋಗಿಸೋ ಹಣವನ್ನು ದುರುಪಯೋಗ ಪಡಿಸ್ಕೊಂತ ಹೊರತು ಹುದ್ದೆಯನ್ನು ದುರುಪಯೋಗ ಪಡಿಸಿದ್ದಾರೆ ಹಾಗಾಗ್ಬಿಟ್ಟು ನಮಗೆ ನಮ್ಮಂಥ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಉತ್ತರ ಕೊಡಬೇಕಂತ ಕೇಳ್ಕೊಡ್ತೇನೆ ಸ್ವಲ್ಪ ಬೇಜಾರು ಅನಿಸ್ತಿದೆ ಸರ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ವಿ ಬರಬೇಕಂತ ಕಾನ್ಫಿಡೆನ್ಸ್ ಆಗಿ ಹೋಗಿದ್ವಿ ಬಟ್ ಮುಂದಕ್ಕೆ ಹೋಗಿ ಭಾಳ ಬೇಜಾರು ಅನಿಸ್ತಿದೆ ಸರ್ ಎಲ್ಲರೂ ಚೆನ್ನಾಗಿ ಓದಿದ್ರು ಪೇಪರ್ ಲೀಕ್ ಆಗಿದೆ ಬಟ್ಟು ಕೆಲವು ಜನ ಹಂಗೆ ಮಾಡಿದ್ದು ಭಾಳ ಬೇಜಾರು ಅನಿಸ್ತಾಯಿದೆ ಸರ್ FDA ಎಕ್ಸಾಮ್ ಮುಂದಕ್ಕೆ ಹೋಗಿದ್ದು ಭಾಳ ಬೇಜಾರಾಗಿದೆ ಸರ್ ಯಾಕಂದ್ರೆ ನಾವು ಲಾಕ್ಡೌನ್ ಒಳಗೆ ತುಂಬ ನಮಗೆ ಎಷ್ಟು ಬಿಡ್ರಿ ಇಡೀ ಭಾರತ ದೇಶದಲ್ಲಿ ಕೋವಿಡ್-19 ಇತ್ತು. ಅದಕ್ಕೆ ಅದರ ಸಂಬಂಧ ಎಷ್ಟೋ ಜನದ ಊಟಕ್ಕೆ ದುಡ್ಡು ಇರಲಿಲ್ಲ. ಅಷ್ಟು ದುಡ್ಡು ಇಲ್ಲ ಅಂದ್ರೆ ಸಹ ಎಕ್ಸಾಮ್ ಡೇಟ್ ಬಿಟ್ಟು ಅನೌನ್ಸ್ ಆದ ತಕ್ಷಣನೇ ಯಾರ ಕತ್ರ ಸಾಲ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ದುಡ್ಡು ತೊಗೊಂಡು ಬಂದು ಪಿ ಜಿ ಒಳಗೆ ಅದಾರ. ಇಲ್ಲಿ ಪಿ ಜಿ ಒಳಗೆ ಒಂದು ತಿಂಗಳಿಗೆ ₹5000 ಇರುತ್ತೆ ಅಮೌಂಟ್. ಆ ₹5000 ಸಾಲ ಮಾಡ್ಕೊಂಡು 2-3 ತಿಂಗಳು ಲಾಕ್ಡೌನ್ ಆದ ನಂತರ ಓದಿರ್ತಾರೆ. ಅಷ್ಟೆಲ್ಲ ಓದಿರೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಬೇಕಂತೇಳಿ ಮತ್ತೆ ಸಾಲ ಮಾಡ್ಕೊಂಡು ಮತ್ತೆ ಅವ್ರವ್ರ ಊರುಗಳಿಗೆ ಹೋಗಿರ್ತಾರೆ ಎಕ್ಸಾಮ್ ಬರೀಬೇಕಂತೇಳಿ. ಅಷ್ಟೆಲ್ಲ ಆದ ನಂತರನೂ ಸಹ ಆ ಎಕ್ಸಾಮ್ ಬಿಫೋರ್ ಡೇನೇ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ತುಂಬ ಕಷ್ಟ ಅನಿಸುತ್ತೆ ಮನುಷ್ಯರಿಗೆ ರೀ. ಯಾಕಪ್ಪ ಅಂದ್ರೆ ಸಾಲ ಮಾಡ್ಕೊಂಡು ಬಂದಿರ್ತಾರೆ ಆಲ್ರೆಡಿ. ಆ ಸಾಲದಾಗೆ ಮತ್ತೆ ಸಾಲದ ಸುಳಿಯಲ್ಲಿ ಅವ್ರು ಸುಳಿಬೇಕಾಗುತ್ತೆ. ಸರ್ಕಾರಗಳು ಇಂಥವೆಲ್ಲ ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. KPSC ಅಂದರೆ ಸರ್ ಮೊದಲ ಹೆಸರು ಕೆಟ್ಟಾಗಿದೆ ಸರ್. ಅದರಲ್ಲಿ ಈಗ ಸ್ಪೆಷಲಿ ಈಗ ಅದನ್ನೇ ರೂಢಿ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ ಸರ್. ಈಗ ನಾವು ಹೆಂಗೆ ನಂಬಿಕೆ ಇರಬೇಕು ಸರ್ KPSC ಮೇಲೆ? ಹಾಗಾದರೆ ನಾವು 2 ವರ್ಷದಿಂದ ಎಫರ್ಟ್ ಮಾಡ್ತಾಯಿದ್ದೀವಲ್ಲ ಸರ್, ಇನ್ನು ಕಂಟಿನ್ಯೂಸ್ ಆಗಿ ಎಫರ್ಟ್ ಮಾಡ್ತಾಯಿದ್ದೀವಿ ಈಗ ಒಂದಾದರೂ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಂತ. ಇದರಲ್ಲಿ ಅಧಿಕಾರದ ದುರುಪಯೋಗ ಪಡೆದುಕೊಂಡು ಇವರು KPSC ಅಧಿಕಾರದವರೇ ಸರ್ ಇದೆಲ್ಲ ಮಾಡ್ತಾ ಇದ್ದಾರಲ್ಲ. ಇದರಲ್ಲಿ ಮುಂದಾತ್ವ ಈಗ ವಯಸ್ಸಾಗಿ ರೀಸೆಂಟ್ಲಿ ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ನೋಡಲಿ ಸರ್, ಅದು KPSC ಅವರೇ ಅದರ ಅನ್ಸಲ್ಲಿ ST ಯಾರು ರಮೇಶ್ ಅಂತ ಸರ್, ಅವರೇ ಇಂಥವರೆಲ್ಲ ಇರುವಾಗ ಸರ್ ಅದು KPSC ಮೇಲೇನ ನಾವು ನಂಬಿಕೆ ಇಟ್ಕೊಂಡು ಇದೇ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಂತ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೇವೆ. ಅದರಲ್ಲಿ ಇರುವ ಅಧಿಕಾರಿಗಳೂ ಇದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ಹೆಂಗೆ ನಂಬಿಕೆ ಇರಬೇಕು ಸರ್? ಅದಕ್ಕೆ ಇವಾಗ ಅವರು ಏನು ಮಾಡಿದ್ರಲ್ಲ ಸರ್, ಅವ್ರಲ್ಲೀಗ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಅವ್ರಿಗೆ ತಕ್ಕ ಮಟ್ಟ ಶಿಕ್ಷೆಗೆ ಓಡಿಸ್ಬೇಕೆಂದು ಅಧಿಕಾರಿಗಳಲ್ಲಿ ವಿನಂತಿಗೊಳಿಸಿದೆ. ಮೊನ್ನೆ ಇರೋ FDA ಎಕ್ಸಾಮು ಪೋಸ್ಟ್ಪೋಂಡ್ ಆಯಿತು. ತುಂಬ ಜನ ವಿದ್ಯಾರ್ಥಿಗಳು ತುಂಬ ಪ್ರಿಪೇರ್ ಆಗಿದ್ದರು ಎಕ್ಸಾಮ್ ಅಂತೆಲ್ಲ ಬಿಫೋರ್ ಪ್ರಿಪೇರ್ ಆಗಿ. ಇವಾಗ ಆಲ್ಮೋಸ್ಟ್ ಲಾಕ್ಡೌನ್ಗಿಂತ ಬಿಫೋರ್ ಒಂದು ಸತಿ ಎಕ್ಸಾಮ್ ಇತ್ತು, ಅದನ್ನು ಲಾಕ್ಡೌನ್ನಿಂದ ಕೋವಿಡಿಂದ ಮತ್ತೆ ಪೋಸ್ಟ್ಪೋಂಡ್ ಆಗಿತ್ತು. ಇವಾಗ ಮತ್ತೆ ಒಂದು ಸತಿ ಎಲ್ಲ ಓದಿ ಲೈಕ್ ಮೆಂಟಲಿ ಫುಲ್ ಪ್ರಿಪೇರ್ ಆಗಿ ಎಕ್ಸಾಮ್ ಬರೀಬೇಕಂತ ಅಂದ್ಕೊಂಡಿದ್ರು. ಮತ್ತೆ ರಿಪೀಟ್ ಪೋಸ್ಟ್ಪೋಂಡ್ ಆಯಿತು. ಆ ಥರ ಪದೇ ಪದೇ ಪೋಸ್ಟ್ಪೋಂಡ್ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಲೈಕ್ ಓದೋದ್ರಲ್ಲಿ ಏನು ಓದಬೇಕು ಅನ್ನೋ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಪದೇ ಪದೇ ಓದಿ ಮರ್ತೋಗಿ ಆ ಟೆನ್ಷನ್ ಆಗ್ತಿದೆ ಅವ್ರಿಗೆ. KPSC ಅವರು ಒಂದು ಕರೆಕ್ಟಾಗಿ ನಿರ್ಧಾರ ತೊಗೋಬೇಕು. ಕರೆಕ್ಟಾಗಿ ಅಂದರೆ ಲೈಕ್ ಬಿಫೋರ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದಾರೆ ಅಂದಮೇಲೆ ಎಕ್ಸಾಮಿಗೆ ಏನೇನು ತೊಂದರೆ ಆಗ ಥರ ನೋಡ್ಕೊಳ್ಳೋದೊಂದು ಅವರು ಕೈಗೊಳ್ಳಬೇಕು ಅನ್ನೋದು ಅಷ್ಟೇ ನಮ್ಮ ಅನಿಸಿಕೆ. ನಾನು ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಿದ್ದೆ. ಇವಾಗ KPSC ಅವ್ರದ್ದು ಇದೇನು ಮೊದಲೇ ಸಲ ಆಗ್ತಾಯಿಲ್ಲ. ಪ್ರತಿ ಸಲ ಎಕ್ಸಾಮ್ ಮಾಡಿದಾಗಲೂ ಈ ಥರದ್ದು ಏನಾದರೂ ಒಂದು ಹಗರಣಗಳಾಗ್ತಾ ಇರುತ್ತೆ, ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಇದರಿಂದ ನನ್ನೊಬ್ಳಿಗೆ ಅಲ್ಲ ಸುಮಾರು ಜನ ಆಲ್ಮೋಸ್ಟ್ 3.5 ಲಕ್ಷ ಸ್ಟೂಡೆಂಟ್ಸಿಗೆ ತೊಂದರೆ ಆಗಿದೆ. ಅವ್ರು ಇಲ್ಲಿಂದ KSRTCನವ್ರಿಗೆ ಮತ್ತು ಬಸ್ನವ್ರಿಗೆ ಮಾತ್ರ ಲಾಭ ಆಗ್ತಿದೆ. ಇಲ್ಲಿ ಸ್ಟೂಡೆಂಟ್ಸ್ನ ಯಾರೂ ನೋಡ್ತಾ ಇಲ್ಲ. ಪ್ರತಿ ಸಲನೂ ಇದೇ ಥರ ಮಾಡ್ತಾ ಇದ್ದಾರೆ. ಇದರಿಂದ KPSCನೇ ದೊಡ್ಡ ದುರಂತ. ಯಾವಾಗಲೂ KPSC ಅವರಿಂದ ಇದೇ ಥರ ಸಮಸ್ಯೆ ಆಗ್ತಾ ಇದೆ. KPSC ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಅಂಡರ್ಟೇಕನ್ ಆದರೆ ತುಂಬ ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಸರ್ KPSC ಓದೋರ ಹಗರಣಗಳು ಭಾಳ ಆಗ್ತಾಯಿದೆ ಸರ್. ಈಗ ಹಿಂಗೆ ಮಾಡೋದ್ರಿಂದ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ದೂ ವ್ಯರ್ಥ ಆಗಕತ್ತೈತಿ. ಈಗ ಹಿಂಗೆ ಆಗೋದ್ರಿಂದ ಮಾನಸಿಕ ತಲ್ಲಣಗೊಂಡು ಕೇಸ್ ವಿದ್ಯಾರ್ಥಿಗಳು ಭಾಳ ಆತುರಪಟ್ಟು ಏನಾರು ಮಾಡ್ಕೋತಿರ್ತಾರೆ. ಅಂಥವೆಲ್ಲ ಆಗಬಾರ್ದಂದ್ರೆ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ಜರುಗಿಸಿ ಅದ್ರ ಬಗ್ಗೆ ಅಧಿಕಾರಿಗಳಿಂದ ತನಿಖೆ ನಡೆಸಿ ಹಗರಣಗಳನ್ನು ಬಯಲಿಗೆಳಿಬೇಕು. ಬೇಜಾರಾಯಿತು ಮ್ಯಾಮ್. ಮತ್ತೆ ಒಂದು ಕಡೆ ಖುಷಿ ಆಯಿತು, ಯಾಕಂದರೆ ಲೀಕ್ಔಟ್ ಆಗಿರೋ ಪೇಪರ್ಸ್ನ ಯಾರು ಲೀಕ್ಔಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಡುಹಿಡಿದು ಅರೆಸ್ಟ್ ಮಾಡಿದ್ರಲ್ಲ, ಅದೊಂದು ಖುಷಿ. ಯಾಕಂದರೆ ಲೀಕ್ಔಟ್ ಆಗಿರೋದು ನಮ್ಗೆ ಗೊತ್ತಿರಲಿಲ್ಲ ಅಂದರೆ FDA ಓದಿರೋರು ಹಿಂದೆ ಉಳಿದ್ಬಿಟ್ಟು ಓದೇ ಇರೋರು ಮುಂದೆ ಹೋಗ್ಬಿಡ್ತಿದ್ರು. ಅದೊಂದು ಬೇಜಾರು ಮ್ಯಾಮ್. ನೀವು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ರಿ? ಊರಿಗೆ ಹೋಗಿದ್ವಿ ಮ್ಯಾಮ್. ಆಲ್ರೆಡಿ ಎಲ್ಲೆಲ್ಲಿದೆ ಎಲ್ಲಿ ಬಂದಿದೆ ಅಂತ ಹೋಗಿಬಿಟ್ಟಿದ್ವಿ. ಮತ್ತೆ ಹೋಗಿ ಕ್ಯಾನ್ಸಲ್ ಆದ ತಕ್ಷಣ ಬೇಜಾರಾಯಿತು. ಅಯ್ಯೋ ಅಲ್ಲಿಂದ ಬಂದ್ವಿ, ಪ್ರಿಪೇರ್ ಆಗಿದ್ವಿ, ಮತ್ತೆ ಪೋಸ್ಟ್ಪೋನ್ ಮಾಡಿದರೆ ಮತ್ತೆ ಇದು ಮಾಡುತ್ತಾರೆ ಅಂತ ಅನಿಸ್ಬಿಟ್ಟು ಬೇಜಾರಾಗುತ್ತೆ ಮ್ಯಾಮ್. ಓದೋರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಪ್ರತಿ ಸತಿ KPSCಯಲ್ಲಿ ಈ ಥರ ಆಗೋಕ್ಕೆ ಶುರು ಮಾಡಿದ್ರೆ ಯಾರು KPSCಗೆ ಅಥವಾ ಈ ಕಾಂಪಿಟೇಟಿವ್ ವರ್ಲ್ಡಿಗೆ ಬರೋಕ್ಕೆ ಸ್ವಲ್ಪ ಹೆದರ್ಕೊಂತಾರೆ ಮ್ಯಾಮ್. ಅವರಿಗೆಲ್ಲ ಅಮೌಂಟ್ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಎಲ್ಲ ಕಾಂಪಿಟೇಟಿವ್ ಮಾಡೋಕ್ಕೆ ಬಂದಿರ್ತಾರೆ ಅಂದರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಅಮೌಂಟ್ದೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ. ಇವರೆಲ್ಲ ಏನೋ ಯಾರ್ದೋ ಒಂದು ಚಲಾಟಕ್ಕೆ ಮಾಡಿ ಅವ್ರದ್ದು ಇನ್ನೊಬ್ರದ್ದು ಇದು ಮಾಡೋಕ್ಕೆ ಹೋಗಿ ಇಷ್ಟೆಲ್ಲ ಮಾಡೋದ್ರಿಂದ ಭಾಳ ಜನಕ್ಕೆ ಪ್ರಾಬ್ಲಮ್ ಆಕೈತಿ. ಈ ರೀತಿ ಮಾಡಬಾರ್ದು. ಬೆಟ್ರ್ ಇವರು KPSC ನಡ್ಸೋಕ್ಕಾಗ್ಲಿಕ್ಕಂದ್ರೆ UPSCದವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ನಡ್ಸ್ಕೊತ ಹೋಗ್ತಾರೆ. ಅಷ್ಟೊಂದು ನಿಗಲಿಲ್ಲ ಅಂತಂದ್ರೆ ಎಷ್ಟು PUC ಕೆಮಿಸ್ಟ್ರಿ 3 ಸತಿ ಮಾಡಿದ್ರು ನಾವೇ ಬರ್ದೀವಿ. ಹಿಂಗೆ ಲೀಕ್ಔಟ್ ಮಾಡೋದು ಒಳ್ಳೇದಲ್ಲ. ಈಗ ಎಷ್ಟು ಟೆಕ್ನಾಲಜಿ ಐತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಎಲ್ಲ. ಈಗ ಲಾಕ್ಡೌನ್ಗಿಂತ ಮುಂಚೆ ನಾವು ಬಂದಿದ್ದೀವಿ. ಇದು ಲಾಕ್ಡೌನ್ ಆದ ಕೂಡಲೇ ನಾವು ಮತ್ತೆ ಕಂಟಿನ್ಯೂಸ್ ಈಗ ಮಾಡ್ತಾ ಇದ್ದಾರೆ, ತೊಗೊಳ್ತಾ ಇದ್ದೀವಿ ಈಗ. ಬಟ್ ಏನಾಗ್ತದೆ ಅಂದ್ರೆ ಎಷ್ಟೋ ಜನ ಬೇರೆ ಬೇರೆ ಉತ್ತರ ಕರ್ನಾಟಕದಿಂದ ಬಂದಿರ್ತಾರೆ. ಅವ್ರಿಗೆ ಕೂಡ ಎಷ್ಟು ತೊಂದರೆ ಆಗ್ತದೆ. ಎಷ್ಟು ದೂರ ದೂರ ಇಂದ ಊರಿಂದ ಬಂದಿರ್ತಾರೆ. ಎಲ್ಲ ಸ್ಟೂಡೆಂಟ್ಗಳು ಅಂತಂದ್ರೆ ಅವರದು ಏನೋ ಆಸೆ ಆಕಾಂಕ್ಷೆಗಳು ಇಟ್ಟುಕೊಂಡು ಬಂದಿರ್ತಾರೆ KPSC ಒಂದು ಜಾಬ್ ಮಾಡಬೇಕು ನಮ್ಮ ಗುರಿ ನಾವು ತಲುಪಬೇಕಂತ ಎಷ್ಟೋ ಬಡ ವಿದ್ಯಾರ್ಥಿಗಳು ಕೂಡ ಎಷ್ಟೆಷ್ಟೋ ಏನೋ ಕನಸು ಕಂಡುಕೊಂಡು ಬಂದಿರ್ತಾರೆ ಬಟ್ ಅಲ್ಲಿ ಏನಾಗ್ತಾ ಇದೆ KPSC ಇಂದ ಅವರದೇ ಆದಂತ ಪ್ರತಿಯೊಂದು ಎಷ್ಟೆಷ್ಟೋ ಆಸೆ ಇಟ್ಕೊಂಡ್ರು ಕೂಡ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಟ್ಟು ಮೊದಲು ಏನು ಮಾಡಬೇಕು ಇವರಿಗೆ KPSC ವತಿಯಿಂದ ಅವರ ಇಲಾಖೆ ಫಸ್ಟ್ ಸ್ಟ್ರಿಕ್ಟ್ ಇಡಬೇಕು ಪ್ರತಿಯೊಂದು ಸಚಿವರಾಗಲಿ ಯಾವುದೇ ಒಂದು ಇದು ಸಮ್ಮುಖದಲ್ಲಿ ಅವರಿಗೆ ಸ್ಟ್ರಿಕ್ಟ್ ಇಟ್ಟರೆ ಒಂದು ವೇಳೆ ಅವರೇ ಏನಾದರೂ ಲೀಕ್ ಆಗ್ತಾ ಇದೆ ಹಿಂಗೆ ಅಂತಂದ್ರೆ ಅವರಿಗೆ ಸಸ್ಪೆಂಡ್ ಮಾಡಬೇಕು ಆ ಥರ ಮಾಡಬೇಕು ಎಷ್ಟೋ ಬಡ ವಿದ್ಯಾರ್ಥಿಗಳು ಏನೇನೋ ಕನಸು ಕಂಡುಕೊಂಡು ಬಂದಿರ್ತಾರೆ ಅವರಿಗೋಸ್ಕರ ಏನು ಮಾಡಬೇಕು ಎಲ್ಲಿ ಅಂತ ಹೋಗಬೇಕಾ ಜನರು ಕ್ವೆಶ್ಚನ್ ಪೇಪರ್ ಏನು ಲೀಕ್ ಆಗಿದೆಯಲ್ಲ ಅದು ವಿದ್ಯಾರ್ಥಿಗಳನ್ನೇ ಅದನ್ನು ಲೀಕ್ ಮಾಡಿರ್ತಾರೆ ಅದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಾರಲ್ವ ಹಾಗಾಗಿ ಅವ್ರದ್ದು ಮೇನ್ ಅವರು ಯಾರು ಲೀಕ್ ಮಾಡ್ತಾರೆ ಅವ್ರು ಯಾರು ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರನ್ನ ಮುಂದೆ KPSC ಬರ್ತಕ್ಕಂಥ ಯಾವುದೇ ಎಕ್ಸಾಮ್ಗೆ ಅವ್ರನ್ನ ಅಲೋ ಮಾಡಬಾರ್ದು ST ಆಗಿರ್ಬೋದು FDA ಆಗಿರ್ಬೋದು KSI ಸಂಪೂರ್ಣವಾಗಿ ಅವ್ರನ್ನ ತೆಗೆದೋಗಿಬೇಕು ಹಾಗೆ ಮಾಡಿದರೆ ಇನ್ನು ಮುಂದೆ ಯಾರು ಕೂಡ ಆ ಥರ ಮಾಡಲ್ಲ ಪೇಪರ್ ಲೀಕ್ಔಟ್ ಮಾಡಿದರೆ ಬಡ ವಿದ್ಯಾರ್ಥಿಗಳು ಲಾಸ್ ಆಗುತ್ತದೆ ಆಲ್ಮೋಸ್ಟ್ ಆ ಅಮೌಂಟ್ ಇದ್ದರೂ ಇದಾಗ್ಬಿಡ್ತಾರೆ ಹಳ್ಳಿ ಜನ ಆಲ್ಮೋಸ್ಟ್ ಕಷ್ಟ ಬಿದ್ದು ಓದಕ್ಕಂತ ಬಂದಿರ್ತಾರೆ ಕುಂತು ಓದಿರೋದವ್ರಿಗೆ ಮೋಸ ಮಾಡಿದಂಗೆ ಆಗುತ್ತೆ ಸರ್ ಇದು ಇದು ಮಾಡಬಾರ್ದು ಸರ್ ಇದು ರೈತರ ಮಕ್ಕಳಿಗೆ ಬಡ ಕುಟುಂಬದವ್ರು ಎಲ್ಲರೂ ಬಂದಿರ್ತಾರೆ ಓದಕ್ಕಂತಾಗಿ ಅಂಥವರಿಗೆ ಭಾಳ ಮೋಸವಾಗಿ ಅನ್ಯಾಯ ಆಗುತ್ತದೆ ಹೀಗಾಗಿ ಮುಂದೆ ಈ ಥರ ಮಾಡಬಾರ್ದಂತ ಅಂತ ಅನಿಸಿಕೆ ಸರ್ KPSCದವ್ರು ಒಂದು ಎರಡು ಸರ್ ಇದು ಎರಡನೇ ಹಗರಣ ಸರ್ ಈಗ ಇಂಥ ಹಗರಣ ಅವ್ರಿಗೆ KPSC ಅವ್ರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಎಕ್ಸಾಮ್ ಹಾಗಾದರೆ UPSC ಅಂಡರ್ ಕೊಡ್ಬೇಕು ಸರ್ ಅವರು UPSC ಅವ್ರು ಅಂಡರ್ ಕೊಟ್ಟರೆ ಅವರು ನೀತಂಗೆ ನಡೆಸ್ತಾರೆ ಎಕ್ಸಾಮ್ ಸರ್ ಅದೇ ಈಗ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಸರ್ ಭಾಳ ಯೂಸ್ಫುಲ್ ಆಗ್ತದೆ ಸರ್ ಭಾಳ ತೊಂದರೆ ಆಯಿತು ಮೇಡಮ್ ಯಾಕಂದರೆ ಓದ್ಕೊಂಡಿರ್ತೀವಿ ಎಕ್ಸಾಮ್ ಅಂದರೆ ಒಂದು ದೊಡ್ಡ ಭಾರ ಇದ್ದಂಗೆ ಯುದ್ಧ ಇದ್ದಂಗೆ ಅದು ಮುಗಿದ್ಬಿಡ್ತು ಅಂತಂದರೆ ಒಂದೇನೋ ರಿಲೀಫ್ ಸಿಗುತ್ತೆ ಮನಸ್ಸಿಗೆ ಪರವಾಗಿಲ್ಲ ಮತ್ತೊಂದು ಸ್ವಲ್ಪ ಓದಕ್ಕೆ ಟೈಮ್ ಸಿಕ್ತು ಅಂತ ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ನೆಗೆಟಿವ್ ಅಂತಂದರೆ ಇದು ವ್ಯವಸ್ಥೆ ಎಷ್ಟು ಕೆಟ್ಟ ವ್ಯವಸ್ಥೆ ಇಲ್ಲ ಅನ್ನೋದು ಒಂದು ಕಡೆ ಭಾಳ ಬೇಜಾರಾಗುತ್ತೆ KS ಎಕ್ಸಾಮ್ ಇದ್ದಿದ್ರೆ ಭಾಳ ದೊಡ್ಡ ಪರಿಣಾಮ ಬೀರೋದು ಯಾಕಂದರೆ FDA ಪೋಸ್ಟೂ ಜಾಸ್ತಿ ಇದೆ ಎಲ್ಲೋ ಒಂದು ಕಡೆ ಹೋಪ್ ಇದೆ ಇಲ್ಲ ಮತ್ತೆ ಕರೀತಾರೆ ಮತ್ತೆ ಬರಿತೀವ ಅಂತ ಹೇಳ್ಬಿಟ್ಟು ಬಟ್ KS ಆದರೆ ತುಂಬ ಅದ್ರ ಮಟ್ಟಿಗೆ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ ಮೇಡಮ್ ಈ ಥರ ಆದರೆ ಭಾಳ ಮನಸ್ಸಿಗೆ ನೋವಾಗುತ್ತೆ ಅದೆಷ್ಟು ಜನ ಮತ್ತೆ ಎಕ್ಸಾಮ್ ಬರೆಯೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಬಟ್ ತುಂಬ ಹೊಡೆತ ಬೀಳುತ್ತೆ ಇದರಿಂದ ವಿದ್ಯಾರ್ಥಿಗಳ ಮೇಲೆ ಇಲ್ಲಿ ಓದೋದು ಒಂದು ವರ್ಷ ಎರಡು ವರ್ಷ ಓದಕತ್ತಿಲ್ಲ KPSC ಓದೋರಾದ್ರೆ ಇವ್ರು ಒಂದು ವರ್ಷ ಓದೋದಾದ್ರೆ ಈ ಮಕ್ಕಳು ಶ್ರೀಮಂತರ ಇರ್ತಾರೆ ಅವ್ರು ದುಡ್ಡು ಕಟ್ ಹಾಕ್ತಾರೆ ಆ ಮಕ್ಕಳನ್ನ ತೆಗೆದೋಗ್ಬೇಕು ಅವ್ರನ್ನ ಇಡಬಾರ್ದು ಅವರ ಮಾಡಕತ್ತಿದ್ದು ಅದನ್ನು KPSC ಆಗಿ ಮಾಡೋದ ಅವ್ರು KPSC ಇದ್ದಾರೆ ಮಾಡ್ತಾರೆ KPSC ಮಕ್ಕಳು ಮಾಡ್ತಾರೆ ಅದನ್ನು ಅವ್ರ ಮಕ್ಕಳು ನೌಕರಿ ಹಚ್ತಾರೆ ಈ ಬಡ ಮಕ್ಕಳು ಏಳೆಂಟು ವರ್ಷ ಓದಾಕತ್ತಾರೆ ಇಲ್ಲಿ ಧಾರವಾಡದಾಗ ಅವ್ರು ಏನು ಮಾಡ್ಬೇಕು ಇವ್ರು ಒಂದು ವರ್ಷ ಮಾಡಿ ಹೋಗ್ತಾರೆ ಇವ್ರು ಡಿಗ್ರಿ ಆಗಿರಂಗಿಲ್ಲ ನಟಕ ಡಿಗ್ರಿ ಸರ್ಕಾರ ರೊಕ್ಕ ಕೊಟ್ಟಾಕ್ತಾರೆ ಏನು ಸರ್ಕಾರ ಏನಿದ್ರು ಮಾಡ್ಯಾರ ಇವ್ರು ಬರೀ KPSC ರೊಕ್ಕ ಹೋದ ವರ್ಷ ಅದಾಗುತ್ತೆ ಈ ವರ್ಷ ಒಂದು 50 ವರ್ಷ ಅದ ಮಾಡ್ತಾರೆ ಇನ್ನು ಇವು 7 ವರ್ಷ ಓದಾಕತ್ತಾರೆ ಇಲ್ಲಿ 10 ವರ್ಷದ ಓದಾಕತ್ತಾರೆ ನಮ್ಮ ಫ್ರೆಂಡ್ ಹಾಂ KPSC ಮಾಡಕತ್ತಾರೆ ಹೆಂಗೇನಿದೆ ಹಾಂ ಬರೀ ಅವರೇ ಸೇರ್ತಾರೆ ಅವ್ರ ಮಕ್ಕಳು ಸೇರ್ತಾರೆ ನೌಕರಿ ಬಡ ಮಕ್ಕಳಿಗೆ ಸೇರಂಗಿಲ್ಲ ಇದಕ್ಕಾಗಿ ಎಲ್ಲ ನೌಕರಿ ತೊಗೊರಿ ಇದನ್ನು ಮಾಡ್ತಾರೆ ಬರೀ ನಾವು ಇವಾಗ FDA ಎಕ್ಸಾಮನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಕಷ್ಟಪಟ್ಕೊಂಡು ಓದ್ಕೊಂಡು ಬರ್ತಿದ್ವಿ ಇಲ್ಲಿ ಏನಂದರೆ EWS ಮತ್ತು OBC ಮತ್ತು SC ST ಅಂದ್ಕೊಂಡು ಕೋಟ ಇದೆ ಅದಲ್ಲದೆ ಇನ್ನೊಂದು ಕೋಟ ಇದೆ ಸರ್ಕಾರದಲ್ಲಿ ಈಸಿಯಾಗಿ ಎಕ್ಸಾಮು ತೊಗೋಬೋದು ಯಾವುದಂದರೆ ಅದು ಡೀಲಿಂಗ್ ಕೋಟ ಇದು ದುಡ್ಡಿದವ್ರಿಗೆ ಮಾತ್ರ ಸಾಧ್ಯ ಮತ್ತು ಯಾರಿಗೂ ಸಾಧ್ಯ ಇಲ್ಲ ಮತ್ತು ಇದು ಮೊದಲು KPSC ಅವರು ತುಂಬ ಈ ಥರ ಎಕ್ಸಾಮ್ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ಈ ಥರ 1000 ಜಾಬ್ ಕರೆದ್ರೆ 700 ಪೋಸ್ಟ್ ಡೀಲ್ ಆಗಿರುತ್ತೆ ಇನ್ನು 300 ಪೋಸ್ಟ್ ನಾವೆಲ್ಲ ಎಕ್ಸಾಮ್ ಬರೀಬೇಕು ಈ ಥರ ಪರಿಸ್ಥಿತಿ ಇದೆ ಉಳಿದವರೆಲ್ಲ ಏನು ಮಾಡೋದು ದುಡ್ಡಿಲ್ಲ ಅಂದವರು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್